डॉक्टर योगीश अधीक्षक नम संपर्क डॉक्टर योगीश नमस्ते नमस्ते डॉक्टर योगीश नमस्ते ना ध्वनि केळिस्ता इद्या डॉक्टर योगीश आस्पत्र करेंट इला जनरेटर आन आगे ईसियु ना मृतपट्टिद्दारे संबंधिकर आरोप नहीं मत कारण आगे सविगे ಒಂದು ಪೇಷಂಟ್ ಊರೆ ಸ್ನೇಕ್ ಬೈಟ್ ಅದು ಹೆಮಟಾಕ್ಸಿಕ್ ನ್ಯೂರೋಟಾಕ್ಸಿಕ್ ಸೀರಿಯಸ್ ಇತ್ತು ಅದರಿಂದ ಸತ್ತಿದೆ ಡ್ಯೂ ಟು ಕರೆಂಟ್ ಇಂದ ಆಗಲ್ಲ ಇನ್ನೊಂದು ಪೇಷಂಟ್ ಇಂಟ್ರಾಕ್ರೇನಿಯಲ್ ಹಿಮರೇಜ್ ಆಗಿ ಕ್ರಾನಿಕ್ ರಿನಲ್ ಫೇಲ್ಯೂರ್ ಎಂಡ್ ಸ್ಟೇಜ್ ಆಫ್ ರಿನಲ್ ಡಿಸೀಸ್ ಇತ್ತು ಮೂಲತಃ ಬಂತ ಆರ್ಬಿ ಅದು ಎಷ್ಟೊತ್ತವರೆಗೂ ಕರೆಂಟ್ ಇರಲಿಲ್ಲ ಡಾಕ್ಟ್ರೇ ಅದು ಬೆಳಗ್ಗೆ 8:25 ಕ್ಕೆ ಹೋಗಿ 12 ಗಂಟೆಗೆ ಬಂದಿದೆ ಅಷ್ಟೊತ್ತವರೆಗೂ ಜನರೇಟರ್ ಆನ್ ಆಗಿರಲಿಲ್ವಾ जनरेटर प्रॉब्लम स्वल्प ओल्ड केबल प्रॉब्लम जनरेटर कड़े बैकअप जनरेटर सो केबल प्रॉब्लम गए योगेश विम्स आस्पत्र कट कटी 60 वर्ष आगे अंदमे अदर वैरिंग व्यवस्था कूड़ा 60 वर्ष हिंदे आगे अल्वा डॉक्टर सो हत्तु जन ईसियु नल्लिद्रु मूवर अंतर इब्रु अंत अल्वा नार्मल वेंटिलेटर मेले सेप्टिक शॉक अंद्रे नीवु हेळ्तिरोदु मौला हुसैन अवरिगे मूत्रपिंड समस्या इत्तु चट्टम्म अवरिगे हाव कच्चित्तु अंत इंट्राक्रेनियल हेमरेज आगिदे ಅಂದ್ರೆ ಕರೆಂಟ್ ಹೋಗಿದ್ರಿಂದ ಅವರು ಸಾವಾಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಇಲ್ಲ ಖಂಡಿತ ಖಂಡಿತ ಕರೆಂಟ್ ಇದೊಂದು ಆಗಿಲ್ಲ ಅಂದ್ರೆ ಅವರು ಸಾವಾಗಿದ್ದ ಟೈಮಿಂಗ್ಸ್ ಏನಾದರೂ ಹೇಳಬಹುದಾ 1:30 ಬೆಳಿಗ್ಗೆ ಇನ್ನೊಂದು 9:35 ಆ ಟೈಮಲ್ಲಿ ಅಲ್ವಾ ಕರೆಂಟ್ ಹೋಗಿದ್ದಿದ್ದು ಡಾಕ್ಟ್ರೇ ಹೌದು 8:20 ಕ್ಕೆ 12 ಗಂಟೆ ಕರೆಂಟ್ ಆ ಟೈಮ್ ಹೋಗಿದೆ ವೆಂಟಿಲೇಟರ್ ಅಲ್ಲಿ ಇದ್ದಿದ್ದೆ ಯಾರು ಹಾಗಾದ್ರೆ ನಾನು ಎರಡು ವೆಂಟಿಲೇಟರ್ ಅಲ್ಲಿ ಇದ್ದೆ ಬಟ್ ವೆಂಟಿಲೇಟರ್ ಇದು ಬ್ಯಾಟರಿ ಬ್ಯಾಕಪ್ ಇತ್ತು ವೆಂಟಿಲೇಟರ್ ಗೆ ಬ್ಯಾಟರಿ ಬ್ಯಾಕಪ್ ಇರುತ್ತೆ ಹಾ ಬ್ಯಾಟರಿ ಬ್ಯಾಕಪ್ ಇರುತ್ತೆ ಎಷ್ಟು ತರಗ ಬ್ಯಾಟರಿ ಬ್ಯಾಕಪ್ ಇರುತ್ತೆ ಕರೆಂಟ್ ಹೋದ್ರೆ ಯೂಶುವಲಿ ಅಲ್ಲ ಅಪ್ ಟು 1 ಅವರ್ ಇತ್ತು ಆಮೇಲೆ ಅವರು ಎಂಬೂ ಬೆಗನ ಮಾಡಿದ್ದಾರೆ ಅಂತ ನಾವು ಕನ್ಸರ್ನ್ ಟ್ರೀಟಿಂಗ್ ಡಾಕ್ಟರ್ ಕೇಳಿದ್ವಿ ಹಾ ಅದರಿಂದ ಏನಾಗಿಲ್ಲ ಅಂತ ಹೇಳಿದ್ರು ಅಲ್ಲ ಈಗ ಒಂದು ವಿಡಿಯೋ ನೋಡಿ ನಾವು ತೋರಿಸ್ತಾ ಇದೀವಿ ನಮ್ಮ ಸ್ಕ್ರೀನ್ ಮೇಲೆ ಆ ಕರೆಂಟ್ ಹೋಗಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಲ್ಲಾಡ್ತಾ ಇರ್ತಾರೆ ಎಲ್ಲ ಟೆನ್ಷನ್ ಆಗಿರ್ತಾರೆ ಈ ವಿಡಿಯೋ ಯಾವಾಗಿಂದ ಆಗಿದ್ರೆ ಇವತ್ತಿಂದ ಅಲ್ವಾ ಅಲ್ಲ ನಾನು ನೋಡ್ತಾ ಇಲ್ಲ ನಾನು ನೋಡಿಲ್ಲ वीडियो नम स्क्रीन मेल बरता है अली वेंटी आईसीयु नली पेशेंट नल्लाड्तिदारे निम्म गमन के बंतु डॉक्टर योगेश कुटुंबस्थरु नमगे न्याय बेकु करेंट होगिद्दक्केने साव आगिद्दु वेंटिलेटर इंद सरियागि चिकित्से सिगलिल्ल अन्नो आरोप इदे तनिखे कूड आग्रहिसुत्तिद्दारे नीवेन् हेळ्तीरि अलग अलीष्ट जन नम रिपोर्टर शिवानंद कूड़ा आस्पत्र हर डॉक्टर योगेश विचार ऐन इष्टमलो जन अधीक्षक नम संपर्क के सिगोद अंतर संपर्क सिखी ऐन गोतिल आरू कूड़ा नम जो नम रिपोर्टर अली लाइवन अली आस्पत्र हर एलू कूड़ा प्यानिक नम रिपोर्टर के डैरेक्ट निम्स हेल्ती प्यानिक पोषक अटलीस्ट धैर्य आवश्यकता है योगेश नम रिपोर्टर शिवानंद डॉक्टर योगेश सर नमस्ते न्यूज फर्स्ट कूड़ा रात्रि 11 गंटे आस्पत्रे मुंभागदल्लि बंदिद्वि आद्रे याव ओब्ब अधिकारी करेंट समस्या केळोके बंदिल्ल अन्नुवंत नेर आरोपवन्न इल्लिन रोगिगळ संबंधिकरु माड्ता इद्दारे सर आद्रे ई वर्गु याके क्रम आगिल्ल अन्नुवंतद्दु न्यूज फर्स्ट ईग प्रश्ने माडुत्तिरुवंतद्दु सर तमगे खंडित सर कल अर्ध गंटे करेंट हो रोगी संबंधिक भयपटक वर्ग बंद अधिकारी यार अलगे हाद्रे यहा विम्स न मुंभागदल्लिरुवंत रोगी संबंधिक नेरवा विम्स न आडळित मंडल मेल माता सर इदक्के मुंदे ऐनादरू प्राणापाय यार ग्यारंटी यार होने बरतार अन्नुवंत प्रश्नेयन्न इल्लिन सार्वजनिक सर इदक्के तावु एनेल्ल क्रमगळन्न कैगोंडिदे अन्नुवंतद्दु इल्लिन बंदंत संबंधिकरिगे तावु स्पष्टने नीडबेकागुत्ते सर आदरे ईवर्गू कूड यारू इल्लि बंदिल्ल अन्नुवंत आरोप माडुत्ता इरुवंतद्दु सर
ಇಲ್ಲ ಇದಾರೆ ಕ್ಯಾಜುವಲ್ ಡ್ಯೂಟಿ ಡಾಕ್ಟರ್ ಇದ್ದಾರೆ, ಕ್ಯಾಜುವಲ್ಟಿ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ವೇಣುಗೋಪಾಲ್ ಅಂತ ಇದಾರೆ, ನೈಟ್ ಡ್ಯೂಟಿ ಡಾಕ್ಟರ್ ಇದ್ದಾರೆ ಇವರೇ. ಮತ್ತೆ ಆಮೇಲೆ ಕರೆಂಟ್ ಈಗ ಹೋಗಿದ್ದು ಗೊತ್ತಿಲ್ಲ ನನಗೆ, ಯಾರು ತಿಳಿಸಿಲ್ಲ. ಈಗ ನೀವು ಹೇಳ್ತಾ ಇದ್ರೆ ನಾನು ಎಲೆಕ್ಟ್ರಿಷಿಯನ್ ಫೋನ್ ಮಾಡಿ ಕರೆಕ್ಟ್ ಆಗಿ ಹೇಳ್ತೇನೆ ಇವ್ರಿಗೆ ಅಟೆಂಡ್ ಮಾಡಕ್ಕೆ. ಖಂಡಿತ ಸರ್. ಈಗ ಇಲ್ಲಿ ಕೆಲವೊಂದಿಷ್ಟು ಸ್ಥಳೀಯರು ಕೂಡ ಇದಾರೆ, ಅವ್ರನ್ನು ಕೂಡ ಅವ್ರ ಬಾಯಲ್ಲಿ ಅಂದ್ರೆ ಕೇಳೋಣ ಸರ್. ಈಗ ಎಷ್ಟು ಎಷ್ಟು ಗಂಟೆ ಆಯ್ತು, ಸಮಸ್ಯೆ ಏನೇನಾಗ್ತಾ ಇದೆ ಸರ್ ಇಲ್ಲಿ ವಿಮ್ಸ್ ಆಸ್ಪತ್ರೆಯಲ್ಲಿ? ವಿಮ್ಸ್ ಆಸ್ಪತ್ರೆಯಲ್ಲಿ ಸಮಸ್ಯೆ ಅನ್ನೋದು ಏನಿಲ್ಲ. ಬಡ ಸಾಮಾನ್ಯ ಜನಕ್ಕೆ ಬಂದವರಿಗೆ ಅನುಕೂಲವಾಗಿ ಯಾವುದೇ ಇಲ್ಲ. ಕರೆಂಟ್ ಹೋಗ್ತಾ ಇದೆ ಬರ್ತಾ ಇದೆ ಅಂತಂದ್ರೆ ಒಂದ್ ಜನರೇಟರ್ ಕೂಡ ಇಲ್ಲ. ಈಗ ಎಮರ್ಜೆನ್ಸಿ ಪೇಷಂಟ್ ಬಂದಿದ್ದಾರೆ ಅಂತಂದ್ರೆ, ಎಮರ್ಜೆನ್ಸಿ ಪೇಷಂಟ್ ಬಂದಾಗ ಅಡ್ಮಿಷನ್ ಫೀ ತಗೊಂಡ್ಬರ್ಬೇಕು ಅಂತಂದ್ ಇಲ್ಲಿ ಬಂದ್ರೆ ಚೀಟಿ ಸಿಗಲ್ಲ. ಅಲ್ಲಿ ಪೇಷಂಟ್ ಇರುತ್ತಾ ಸಾಯುತ್ತ ಅನ್ನೋದು ಗೊತ್ತಾಗಲ್ಲ. ಇವತ್ ಮೂರ್ ಜನ ಬೆಳಗ್ಗೆ ಆಕ್ಸಿಜನ್ ದಿಂದ ಮೂವರ್ ಜನರು ಇದಾಗ್ಬಿಟ್ಟಾರ. ಮತ್ತೆ ಕರೆಂಟ್ ತಾಸ್ ತಾಸ್ಗೆ ಒಂದು ಬಾರ ಇಲ್ಲ. ಅಧಿಕಾರಿಗಳು ಬಂದ್ ಕೇಳಿದ್ರ ಮೂರ್ ಜನ ಸಾವಾಯ್ತಲ್ಲ, ಅವಾಗ ಬಂದ್ ಇಲ್ಲಿ ಏನಾದ್ರು ವ್ಯವಸ್ಥೆ ಮಾಡಿದ್ರ ವಿದ್ಯುತ್ ಇದಿಷ್ಟು ನಾಗೇಂದ್ರ ಬಾಬು. ಇಲ್ಲಿ ಶಿವಾನಂದ ಒಂದ್ ನಿಮಿಷ ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ. ಡಾಕ್ಟರ್ ಯೋಗೇಶ್ ಅವರೀಗ ನೀವು ಕೂಡ ಕೇಳಿಸ್ಕೊಂಡ್ರಿ, ನಮ್ಮ ರಿಪೋರ್ಟರ್ ಅಲ್ಲೇ ಇದಾರೆ ಬೆಳಗಿನಿಂದಲೂ ಕೂಡ. ಅಲ್ಲಿ ಈಗಷ್ಟೇ ಕರೆಂಟ್ ಹೋಗಿದೆ, ಅರ್ಧ ಗಂಟೆ ಮುಂಚೆ ಅರ್ಧ ಗಂಟೆ ಕರೆಂಟ್ ಹೋಗಿದೆ, ಒಬ್ಬ ಅಧಿಕಾರಿ ಕೂಡ ಇಲ್ಲ ಅಂತಂದ್ರೆ ಏನ್ ಜವಾಬ್ದಾರಿ ಇದೆ, ಯಾರು ಹೊಣೆ ಹೊರ್ತಾರೆ? ಇದ್ದಾರೆ ಕ್ಯಾಶುವಲ್ ಡ್ಯೂಟಿ ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಅದು ಅರ್ಧ ಗಂಟೆ ಹೋಗಿದ್ದಾನೆ ಎಲೆಕ್ಷನ್, ಈಗಲೇ ಫೋನ್ ಮಾಡ್ತಾನೆ ಗೊತ್ತಿಲ್ಲ ಇದು ಆಗಿದೆ ಅರ್ಧ ಗಂಟೆ ಹೋಗಿದ್ದಾನೆ, ಖಂಡಿತ ನಾವು ಫೋನ್ ಮಾಡಿ ಈಗಲೇ ಅಟೆಂಡ್ ಮಾಡ್ತಾ ಕೇಳ್ತೀವಿ. ಯೋಗೇಶ್ವರ್ ಏನ್ ಗೊತ್ತಾ, ಈಗ ಈ ವಿಜಯನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇದೆಯಲ್ಲ, ಇದಕ್ಕೊಂದು ಬಹಳ ಹಿಸ್ಟ್ರಿನೇ ಇದೆ. ಈ ಹಿಸ್ಟ್ರಿ ತೆಗೆದು ನೋಡಿದಾಗ ಸಮಸ್ಯೆಗಳೇ ಇಲ್ಲಿ ಜಾಸ್ತಿ ಕೇಳಿ ಬಂದಿದ್ದವು. ಹಾಗಾಗಿ ಇನ್ನು ಮುಂದೆ ಆ ಸಮಸ್ಯೆಗಳು ಆಗಬಾರ್ದು. ಇದು ನಮ್ಮ ಕಡೆಯಿಂದ ಮಾಡ್ತಿರೋ ರಿಕ್ವೆಸ್ಟ್. ಇನ್ನು ಕೂಡ ಪೇಷಂಟ್ ಗಳಿದ್ದಾರೆ, ಅವ್ರಿಗೆ ತೊಂದರೆ ಆಗಬಾರ್ದು. ಇಲ್ಲ ಖಂಡಿತ ಸರಿಪಡಿಸ್ತೀನಿ, ಖಂಡಿತ ಸರಿಪಡಿಸ್ತೀನಿ. ಕಡೆಯದಾಗಿ ಏನ್ ಹೇಳ್ತೀರಾ ಡಾಕ್ಟರ್ ಯೋಗೇಶ್ವರ್, ಇವತ್ತು ಆಸ್ಪತ್ರೆ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಕ್ಕೂ ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ಗೂ ಕಡೆಯದಾಗಿ ಏನ್ ನಿಮ್ಮ ರಿಯಾಕ್ಷನ್? ಅಲ್ಲ ಬೆಳಗ್ಗೆ ಆರೋಪ ಖಂಡಿತ ಸುಳ್ಳು. ಅವರು ಕರೆಂಟ್ ಹೋಗಿ ಪಾವಮಿಂದ ಸತ್ತಿಲ್ಲ ಇವ್ರೆ, ಅವರು ನ್ಯಾಚುರಲ್ ಆಗಿ ಸೀರಿಯಸ್ ಪೇಷಂಟ್ ನಮ್ಗೆ. ಯಾಕಂದ್ರೆ ಪೆರಿಫರಿಯಿಂದ ಅಥವಾ ಕಡಿಮೆ ಎಲ್ಲ ಲಾಸ್ಟ್ ಎಂಡ್ ಮೂಮೆಂಟ್ ಅಲ್ಲಿ ರೆಫರ್ ಕೇಸ್ ಬರ್ತಾವ, ನಾವು ರಿಜೆಕ್ಟ್ ಮಾಡಕ್ ಬರಲ್ಲ. ಗವರ್ಮೆಂಟ್ ಹಾಸ್ಪಿಟಲ್ ಆಗಿದ್ರಿಂದ ಮಾಡ್ತು ಅಡ್ಮಿಟ್ ಮಾಡ್ತು, ನಾವು ಟ್ರೀಟ್ ಮಾಡ್ತೀವಿ, ನಮ್ಮ ಕಷ್ಟ ಅವ್ರಿಗೆ ಸರ್ವಿಸ್ ಕೊಡ್ತಾ ಇದೀವಿ. ಕರೆಂಟ್ ಹೋಗಿ ಒಂದು ಆಗಿಲ್ಲ ಅಂತ ಹೇಳ್ತೀನಿ ಇವ್ರೆ. ಅಲ್ಲ ಯೋಗೇಶ್ವರ, ಯೋಗೇಶ್ವರ ಅಟ್ಲೀಸ್ಟ್ ಈಗ ಮತ್ತೆ ಕರೆಂಟ್ ಹೋಗ್ತಿದೆ, ಅದೇ ಸಮಸ್ಯೆ ಆಗ್ತಿದೆ ಅಂತಂದ್ರೆ ಪೇಷಂಟ್ ಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತ ಕೆಲ್ಸಕ್ಕಾದ್ರೂ ಮುಂದಾಗ್ಲಿ ಅಲ್ವಾ? ಅದು ಕೂಡ ಆಗ್ತಿಲ್ಲ ಅಂತಂದ್ರೆ ಇವ್ರೆ ಅಲ್ಲಿ ಮೇಲೆ ಎಂ ಐ ಸಿ ಯು ಎಲ್ಲಾ ಪೇಷಂಟ್ ಅಲ್ಲಿ ನೀವು ಓಟಿ ಬ್ಲಾಕಿ ಶಿಫ್ಟ್ ಮಾಡಿ ಬಂದಿವಿ ಬೆಳಿಗ್ಗೆ ನಾವು ಸಾಯಂಕಾಲನ, ಹಂಗಾಗಿ ಆ ತೊಂದರೆ ಆಗ್ಬಾರ್ದು ಎಲ್ಲವೂ ಶಿಫ್ಟ್ ಮಾಡಿ ನಾವು. ಆಮೇಲೆ ಟ್ರಾಮಾ ಕೇರಿಗೆ ಶಿಫ್ಟ್ ಮಾಡಿವಿ ಪೇಷಂಟ್ ಎಲ್ಲ ಸ್ವಲ್ಪ. ಈಗ ಆಲ್ರೆಡಿ ಮಾಡ್ತಾ ಇದ್ದೀರಾ? ಮಾಡಿದ್ರೆ ಖಂಡಿತ. ಮತ್ತೆ ಹಂಗೇನ್ರ ಎಮರ್ಜೆನ್ಸಿ ಬಂದ್ರೆ ಆಂಬ್ಯುಲೆನ್ಸ್ ಕೂಡ ವ್ಯವಸ್ಥೆ ಮಾಡಿ ಬಂದಿವಿ ಶಿಫ್ಟ್ ಮಾಡಕ್ ಇಮ್ಮಿಡಿಯೇಟ್ ಆಗಿ. ಓಕೆ, ಈಗ ಏನಾದ್ರೂ ಎಮರ್ಜೆನ್ಸಿ ಬಂದ್ಬಿಟ್ರೆ ಏನ್ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಡಾಕ್ಟ್ರೆ? ಇಲ್ಲ ಎಮರ್ಜೆನ್ಸಿ ಏನಾದ್ರೂ ವೆಂಟಿಲೇಟರ್ ಪೇಷಂಟ್ ಇದ್ರೆ ಅಲ್ಲಿ ಟ್ರಾಮಾ ಕೇರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಬಂದಿವ್ರಿ. ಅಲ್ಲಿ ಆ ಟ್ರಾಮಾ ಸೆಂಟರ್ ಏನು ಸಮಸ್ಯೆಗಳಿಲ್ವಾ? ಕರೆಂಟ್ ಆಗ್ಲಿ ಅಥವಾ ಜನರೇಟರ್ ಆಗ್ಲಿ? ಹೊಸ ಮೊನ್ನೆ ರೀಸೆಂಟ್ ಆಗಿ ಓಪನ್ ಆಗಿತ್ತು, ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಯೋಗೇಶ್ ಅವರೇ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.